ಈಗ ಟೆಕ್ನಾಲಜಿ ಡೆವಲಪ್ ಆಗಿರೋ ಒಂದು ರೇಂಜ್ಗೆ ಈಗ ಏನೇ ಒಂದು ವಿಷಯಗೆ ನಮಗೇನೂ ಗೊತ್ತಿಲ್ಲ ಅಂದರೆ ಜಸ್ಟ್ ಹೋಗಿ ಗೂಗಲಲ್ಲಿ ಟೈಪ್ ಮಾಡಿ ಕೇಳಿದ್ರೆ ಅದಕ್ಕೆ ಆನ್ಸರ್ ಸಿಕ್ಬಿಡುತ್ತೆ. ಅದಕ್ಕೆ ಆನ್ಸರ್ ಮಾಡೋರು ಯಾರಂದರೆ ಸೊ ಜಾಸ್ತಿ ಜನ ಆಗಿರ್ತಾರೆ, ಅವರು ಒಬ್ಬರು ಎಕ್ಸ್ಪರ್ಟ್ ಆಗಿರ್ಬೋದು, ಇಲ್ಲ ಅವರು ಆ ಒಂದು ಫೀಲ್ಡಲ್ಲಿ ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ, ಇಲ್ಲ ಅವ್ರ ಲೈಫಲ್ಲಿ ಆ ಥರ ಒಂದು ವಿಷಯ ನಡೆದಿರುತ್ತೆ. ಅದಕ್ಕೆ ಆನ್ಸರ್ಸ್ ಅನ್ನೋದನ್ನು ಒಂದೊಂದು ಬ್ಲಾಗಲ್ಲಿ ಕೊಡ್ತಾ ಇರ್ತಾರೆ. ಸೊ ವೆಯ್ಟ್, ಇದನ್ನು ಯಾಕೆ ಇಲ್ಲಿ ಹೇಳ್ತಾ ಇದೆಯಾ ಅಂದರೆ, ಸೊ ನಾನು ಇದೇ ಥರ ವ್ಯಾಕ್ಸಿನ್ಸ್ ರಿಲೇಟೆಡ್ ಆಗಿರುವ ಕೆಲವೊಂದು ಕ್ವಶನ್ಸ್, ನನಗೆ ಬಂದಿರುವ ಕ್ವಶನ್ಸ್ನೆಲ್ಲ ಗೂಗಲಲ್ಲಿ ಟೈಪ್ ಮಾಡ್ತಾ ಇದ್ದೆ. ಸೊ ಆಗ ಅಲ್ಲಿ ಸಜೆಸ್ಟೆಡ್ ಕ್ವಶನ್ಸ್ ಅಂತ ಒಂದು 10-15 ಕ್ವಶನ್ಸ್ ಮೇಲೆ ಬಂತು. ಸೊ ಅದಕ್ಕೆ ಆನ್ಸರ್ಸ್ ಎಲ್ಲ ಏನು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಯಾವ ಥರ ಇದೆ ಅಂದರೆ, ಕ್ವಶನ್ಸ್ ಎಲ್ಲ ಈಗ ವ್ಯಾಕ್ಸಿನ್ನೆಲ್ಲ ಹಾಕ್ಕೊಂಡು ಸೊ ಆವಾಗ ಆಲ್ಕೋಹಾಲ್ನ ಕನ್ಸ್ಯೂಮ್ ಮಾಡ್ಬೋದಾ, ಇಲ್ಲ ವ್ಯಾಕ್ಸಿನ್ ಹಾಕಿದ ತಕ್ಷಣ ಯಾಕೆ ನನ್ನ ಒಂದು ಆರ್ಮ್ ಫುಲ್ ಸೋರ್ನೆಸ್ ಆಗಿರುತ್ತೆ, ಸೊ ಈ ಥರ ಜಾಸ್ತಿ ಕ್ವಶನ್ಸ್ ಅನ್ನೋದಿದೆ. ಸೊ ಅದರಲ್ಲಿ ನಾನು ಪಿಕ್ ಮಾಡಿಟ್ಟಿರುವ ಒಂದು 7 ಕ್ವಶನ್ನ ನಾನು ಇವತ್ತು ಇಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮರಿದಿರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲಲ್ಲಿ ಸೊ 300+ ವಿಡಿಯೋಸ್ ಅಪ್ಲೋಡ್ ಆಗಿದ್ದಾವೆ. ಸೊ ಎಲ್ಲ ಸೆಲ್ಫ್ ಇಂಪ್ರೂವ್ಮೆಂಟ್ ಮತ್ತು ಫಿಟ್ನೆಸ್ ಆ್ಯಂಡ್ ಸೋಷಿಯಲ್ ಇಶ್ಯೂ ರಿಲೇಟೆಡ್ ಕಾಂಟೆಂಟಾಗಿ ಇರುತ್ತೆ. ಸೊ ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಅದರಲ್ಲಿ ಫಸ್ಟ್ ಕ್ವಶನ್ ಏನಿದೆ ಅಂದರೆ, ಸೊ ಈಗ ನಮಗೆ ಕೋವಿಡ್ ವ್ಯಾಕ್ಸಿನ್ನ ಹಾಕ್ಕೊಂಬಿಟ್ಟೆ, ಸೊ ಆಮೇಲೆ ನನಗೆ ವ್ಯಾಕ್ಸಿನೇಷನ್ ಹಾಕ್ಕೊಂಡ ಮೇಲೂ ಕೋವಿಡ್-19 ಬರೋ ಚಾನ್ಸಸ್ ಇದೆಯಾ ಅಂದರೆ, ಸೊ ಅದಕ್ಕೆ ಜಾಸ್ತಿ ರಿಲೇಟೆಡ್ ಕ್ವಶನ್ಸ್ ಎಲ್ಲ ಇತ್ತು. ಸೊ ಇದಕ್ಕೆ ಆನ್ಸರ್ ಏನಿದೆ ಅಂದರೆ, ವ್ಯಾಕ್ಸಿನ್ ಹಾಕ್ಕೊಂಡ ಮೇಲೆ ಕೂಡ ನನಗೆ ಮತ್ತೆ ಕೊರೋನಾ ಬರ್ಬೋದಾ ಅಂತ ಕೇಳಿದ್ರೆ, ಎಸ್ ಬರ್ಬೋದು, ಡೆಫಿನೆಟ್ಟಾಗಿ ಇದಕ್ಕೆ ಬರೋ ಚಾನ್ಸಸ್ ಜಾಸ್ತಿ ಇದೆ. ಬಟ್ ಸ್ಟಿಲ್ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಅದನ್ನು ಫೈಟ್ ಮಾಡುತ್ತೆ. ಎಷ್ಟೋ ಜನಕ್ಕೆ ಬಂದಿರುತ್ತೆ, ಅವ್ರು ಚೆಕ್ ಮಾಡಿರಲ್ಲ, ಸೊ ಚೆಕ್ ಮಾಡಿದ್ರೆ ಅದು ಪಾಸಿಟಿವ್ ಅಂತ ಬರುತ್ತೆ. ಸೊ ಈಗ ಕೂಡ ರೀಸೆಂಟಾಗಿ ದೇವದತ್ ಬಡಿಕಲ್ RCB ಪ್ಲೇಯರ್ ಇದ್ದಾರಲ್ಲ, ಸೊ ಅವ್ರಿಗೆ ಪಾಸಿಟಿವ್ ಅಂತ ಕನ್ಫರ್ಮ್ ಮಾಡಿದ್ರು. ಮತ್ತೆ ಒಂದು 2 ದಿನ 3 ದಿನ ಒಂದು 6-7 ಡೇಸ್ ಏನೋ ಕ್ವಾರಂಟೈನ್ ಆದಮೇಲೆ ಮತ್ತೆ ಚೆಕ್ ಮಾಡಿದ್ರೆ ನೆಗೆಟಿವ್ ಅಂತ ಬಂತು. ದಟ್ ಈಸ್ ವೆರಿ ವೆರಿ ಸಿಂಪಲ್. ಸೊ ನೀವು ಐಸೋಲೇಟೆಡ್ ಆಗಿದ್ದರೆ ಅದು ಮತ್ತೆ ನೆಗೆಟಿವ್ ಅಂತ ಬರುತ್ತೆ. ಸೊ ಅದನ್ನ ಚೆಕ್ ಮಾಡೋಕ್ಕೆ ಹೋಗಬೇಡಿ. ಸೊ ಡೋಂಟ್ ವೆರಿ, ಜಸ್ಟ್ ಲೀವ್ ಅ ಲೈಫ್, ಓಕೆ. ಸೆಕೆಂಡ್ ಕ್ವಶನ್ ಏನಿರುತ್ತಂದರೆ, ವ್ಯಾಕ್ಸಿನ್ ಹಾಕೊಂಡ ಮೇಲೆ ನಾವು ವರ್ಕೌಟ್ ಮಾಡ್ಬೋದಾ, ಸೊ ಎಕ್ಸಸೈಸ್ ಮಾಡ್ಬೋದಾ? ಜಿಮ್ ಫ್ರೀಕ್ಸ್, ಫಿಟ್ನೆಸ್ ಫ್ರೀಕ್ ನಮ್ಮ ಥರ ಇರ್ತಾರಲ್ಲ, ಸೊ ಅವರು ವರ್ಕೌಟ್ ಮಾಡ್ಬೋದಾ? ವ್ಯಾಕ್ಸಿನ್ ಹಾಕ್ಕೊಂಡ್ರೆ ವರ್ಕೌಟ್ ಮಾಡಬಾರ್ದೇನೋ ಅಂತಾರೆ. ಸೊ ಯಾಕೆ ಈ ಒಂದು ಕ್ವಶನ್ ಬಂತಂದರೆ, ನಾವು ವರ್ಕೌಟ್ ಮಾಡುವಾಗ ನಮ್ಮ ಬ್ಲಡ್ ಬಂದುಬಿಟ್ಟು ತುಂಬ ಫಾಸ್ಟಾಗಿ ಫಂಕ್ಷನ್ ಆಗುತ್ತೆ, ಬ್ಲಡ್ ಪಂಪ್ ಆಗುತ್ತೆ. ನಾವು ಎಲ್ಲಿ ಈಗ ಬೈಸೆಪ್ ವರ್ಕೌಟ್ ಮಾಡ್ತಾ ಇದ್ದೀವಿ ಅಂದರೆ, ಸೊ ನಮ್ಮ ಒಂದು ಬೈಸೆಪ್ಗೆ ಪಂಪ್ ಸಿಗುತ್ತೆ ಅಂತಾರಲ್ಲ, ಸೊ ಆ ಬ್ಲಡ್ ಬಂದುಬಿಟ್ಟು ಜಾಸ್ತಿ ಪ್ರೊವೈಡ್ ಮಾಡುತ್ತೆ. ಸೊ ನಾವು ಜಾಸ್ತಿ ಆಕ್ಸಿಜನ್ನು ಕನ್ಸ್ಯೂಮ್ ಮಾಡ್ತಾ ಇರ್ತೀವಿ. ಸೊ ಈ ಥರ ಒಂದು ಟೈಮಲ್ಲಿ ಏನಾದರೂ ನಡೀಬೋದು ಅಂದರೆ, ಒಂದು ರಿಸರ್ಚ್ ಆರ್ಗನೈಸೇಷನ್ ಪ್ಲಸ್ ಒಬ್ಬರು ಡಾಕ್ಟರ್ ಆಗಿರ್ತಾರೆ, ಸೊ ಅವರು ಆನ್ಸರ್ ಕೊಟ್ಟಿದ್ದರು ಇದಕ್ಕೆ. ಸೊ ಏನು ಪರಿಣಾಮ ಬೀರಲ್ಲ ಅಂತೆ, ಸೊ ಅದ್ರ ಮೇಲೆ ಸೊ ನಾವು ವರ್ಕೌಟ್ ಮಾಡ್ಬೋದು, ನೋ ಪ್ರಾಬ್ಲಮ್ ಇನ್ ದಟ್ ಅಂತ ಹೇಳಿದರು. ಸೊ ಥರ್ಡ್ ಕ್ವಶನ್ ಏನಿದೆ ಅಂದರೆ, ನಮ್ಮ ವ್ಯಾಕ್ಸಿನ್ ಹಾಕೊಂತೀವಲ್ಲ ಅದು ಯಾಕೆ ನಮ್ಮ ಆರ್ಮ್ನ ಸೋರ್ನೆಸ್ ಆಗಿ ಮಾಡುತ್ತೆ ಅಂದರೆ, ಸೊ ಅದಕ್ಕೆ ಸಿಂಪಲ್ ಆದ ಒಂದು ವಿಷಯ. ಸೊ ಈಗ ವ್ಯಾಕ್ಸಿನ್ ಹಾಕೊಂಡಿದ ತಕ್ಷಣ ಅದು ಒಂಥರ ವೈರಸ್ ಥರ ಆ್ಯಕ್ಟ್ ಮಾಡುತ್ತೆ, ನಮ್ಮ ಬಾಡಿನ ಕನ್ಫ್ಯೂಸ್ ಮಾಡುತ್ತೆ. ಸೊ ಇಮ್ಯೂನ್ ಸಿಸ್ಟಮ್ ಹೆಂಗೆ ಫೈಟ್ ಮಾಡುತ್ತೆ ಅಂತ, ಸೊ ಅದರಿಂದ ನಮ್ಮ ಒಂದು ಕೈ ಒಂಥರ ಅದು ಇದೆಯಾ ಇಲ್ವಾ ಅಂತಲೇ ಗೊತ್ತಾಗಲ್ಲ, ಒಂಥರ ನಮ್ನೆಸ್ಸು ಸೋರಾಗಿರುತ್ತೆ ಅಂತ ಎಲ್ಲ ರಿವ್ಯೂಸ್ ಇದೆ. ಸೊ ಅದು ನಾರ್ಮಲ್ ಕಾಮನ್ನೇ. ಸೊ ಆ ಒಂದು ಟೈಮಲ್ಲಿ ಏನು ಮಾಡಬೇಕು ಅಂತ ಇನ್ನೊಂದು ಕ್ವಶನ್ ಕೇಳಿದ್ದಾರೆ. ಸೊ ಅದಕ್ಕೆ ಆನ್ಸರ್ ಏನಂದರೆ, ಜಸ್ಟ್ ಸ್ಲೈಟ್ ಮೂಮೆಂಟ್ಸ್ ಅನ್ನೋದನ್ನು ಮಾಡ್ಬೋದು. ಸೊ ಆ ಕೈನ ಎತ್ತಿ ಇಳಿಸೋದು ಮತ್ತು ರೊಟೇಟ್ ಮಾಡೋದು, ಸೊ ಈ ಥರ ಒಂದು ವಿಷಯ ಎಲ್ಲ ಮಾಡ್ಬೋದು. ನೆಕ್ಸ್ಟ್ ಫಿಫ್ತ್ ಕ್ವಶನ್ನೇ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಹೌ ಟು ರೆಡ್ಯೂಸ್ ಪೇಯ್ನ್ ಆಫ್ಟರ್ ವ್ಯಾಕ್ಸಿನೇಷನ್. ತುಂಬ ಸಿಂಪಲ್, ನೀವು ಚಿಕ್ಕ ಚಿಕ್ಕವಾದ ಒಂದು ಮೂಮೆಂಟ್ಸ್ ಅನ್ನೋದನ್ನು ಮಾಡಬೇಕು ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಫೋರ್ತ್ ಒನ್, ಫುಡ್ಸ್ ಟು ಅವಾಯ್ಡ್ ಆಫ್ಟರ್ ವ್ಯಾಕ್ಸಿನೇಷನ್. ಈಗ ವ್ಯಾಕ್ಸಿನೇಷನ್ ಹಾಕೊಂಡ ಮೇಲೆ ಊಟ ಮಾಡೋದು ಯಾವ ಥರ ಮಾಡಬೇಕು, ಇಲ್ಲ ಕೋವಿಡ್-19 ಕನ್ಫರ್ಮ್ ಆಗಿದ ತಕ್ಷಣ ನಮ್ಮ ಒಂದು ಊಟ ಹ್ಯಾಬಿಟ್ಸ್, ಸೊ ಲಾಸ್ಟ್ ವರ್ಷ ತುಂಬ ಇದ್ರ ಬಗ್ಗೆ ಡೀಪಾಗಿ ಡಿಸ್ಕಸ್ ಮಾಡಿದ್ದಾರೆ. ಸೊ ನಮ್ಮ ಫುಡ್ ಹ್ಯಾಬಿಟ್ಸ್ ಹೆಂಗಿರಬೇಕಂದ್ರೆ, ಸೊ ಎನಿಥಿಂಗ್ ಕೋಲ್ಡ್ ಆಗಿರೋದನ್ನು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು. ಸೊ ಡೆಫಿನೆಟ್ಲಿ ಇಟ್ ಗಿವ್ಸ್ ಎ ನಮಗೊಂಥರ ಕೋಲ್ಡ್ ಫೀಲಿಂಗ್ ಬರುತ್ತೆ. ಸೊ ಕೋಲ್ಡ್ ಐಟಮ್ಸ್ ಲೈಕ್ ಐಸ್ ಕ್ರೀಮು, ಜ್ಯೂಸು ಏನೇನಿದೆಯಲ್ಲ, ಸೊ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಬೆಟರ್ ಟು ಡ್ರಿಂಕ್ ಅ ಹಾಟ್ ವಾಟರ್, ಬೆಟರ್ ಟು ಅವಾಯ್ಡ್ ಅ ಕೋಲ್ಡ್ ಫುಡ್ಸ್ ಇನ್ ದಿಸ್ ಟೈಮ್ಸ್ ಅಂತಲೇ ಹೇಳ್ತಾರೆ. ಸೊ ಇನ್ನೇನು ತಿನ್ಬೋದು, ಹಾಟ್ ಫುಡ್ ಯಾವ ಥರ ಇರುತ್ತಂದರೆ ಚಿಕನ್ ಸೂಪ್ ಆಗಿರ್ಬೋದು, ಇಲ್ಲ ಹಾಟಾಗಿ ನಮ್ಗೆ ಏನು ಇಷ್ಟ ಆಗುತ್ತೋ, ಸೊ ಬಿಸಿ ಬಿಸಿಯಾಗಿರುವ ಊಟ, ಹೋಮ್ ಮೇಡ್ ಕುಕ್ಡ್ ಫುಡ್ಡು, ರಸಮು, ಸೊ ಈ ಥರ ಜಾಸ್ತಿ ವಿಷಯಗಳನ್ನ ನಾವು ಇನ್ಕಲ್ಕುಲೇಟ್ ಮಾಡ್ಕೊಬೋದು. ನಮ್ಮ ನೇಚರ್ ಹತ್ರನೇ ಎಲ್ಲ ಒಂದು ವಿಷಯನೂ ಇದೆ. ಸೊ ನೆಕ್ಸ್ಟ್ ಲಾಸ್ಟ್ ಒನ್, ಸೊ ಕ್ಯಾನ್ ಚಿಲ್ಡ್ರನ್ ಗೆಟ್ ವ್ಯಾಕ್ಸಿನೇಟೆಡ್ಸ್? ಎಸ್, US, UK, ಸೊ ಆ ಕಡೆ ಎಲ್ಲ ಇದೊಂದು ದೊಡ್ಡ ವಿಷಯ ಥರ ಚರ್ಚೆ
ಪರೀಕ್ಷೆ ಮಾಡ್ತಾ ಇದ್ದಾರೆ ಅವ್ರು ವ್ಯಾಕ್ಸಿನೇಟೆಡ್ ಎಸ್ ದಿ ಕ್ಯಾನ್ ಬಿ ಬಟ್ ಪ್ರಿಕಾಷನ್ಸ್ ಇರೋದು ತುಂಬಾ ಇಂಪಾರ್ಟೆಂಟ್. ಸೊ ಅವ್ರಿಗಂತ ಡೆವಲಪ್ ಮಾಡಿರುವ ಆ ಒಂದು ಏಜ್ ಗ್ರೂಪ್ವರೆಗೂ ಡೆವಲಪ್ ಮಾಡಿರುವ ಒಂದು ವಿಷಯ ಅಲ್ಲಿ ಫಾಲೋ ಮಾಡ್ತಾ ಇದ್ದಾರೆ. ಸೊ ಅದು ಅವರು ವ್ಯಾಕ್ಸಿನೇಷನ್ನ ತೊಗೊಬೋದು, ನೋ ಪ್ರಾಬ್ಲಮ್ ಇನ್ ಇಟ್. ಬಟ್ ಇಲ್ಲಿ ಇಂಡಿಯಾದಲ್ಲಿ ಇವಾಗ 45 ಇಯರ್ಸ್ ಅಬೌವ್ ಮತ್ತು ಕೆಲವೊಬ್ಬರಿಗೆ ಕಂಪಲ್ಸರಿ ವ್ಯಾಕ್ಸಿನೇಷನ್ನ ಮಾಡಬೇಕು ಅಂತ ಹೇಳಿದ್ದಾರೆ. ಸೊ ಅದು ಯಾರ್ಯಾರು ಅಂತ ಕೇಳಿದ್ರೆ ಹೆಲ್ತ್ ವರ್ಕರ್ಸ್ ಆಗಿರ್ಬೋದು ಮತ್ತು ಪಬ್ಲಿಕ್ ಸರ್ವಿಸ್ ಮಾಡ್ತಾರಲ್ಲ, ಸೊ ಅವರೆಲ್ಲ ವ್ಯಾಕ್ಸಿನೇಷನ್ ಆಗಬೇಕು, ಪ್ಲಸ್ 45+ ಇಯರ್ಸ್ ಇರುವ ಒಬ್ಬರೆಲ್ಲರಿಗೂ ವ್ಯಾಕ್ಸಿನೇಷನ್ ಅನ್ನೋದನ್ನು ಕೊಡ್ತಾ ಇದ್ದಾರೆ. ಯಾಕೆ 45+ ಇಯರ್ಸ್ ಇರೋರಿಗೆ ಕೊಡ್ತಾ ಇದ್ದಾರೆ ಅಂದರೆ, ಸೊ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಕಮ್ಮಿ ಆಗಿರುತ್ತೆ. ಸೊ ಅದು ಕೆಳಗಡೆ ಇರೋರಿಗೆ ಆಲ್ಮೋಸ್ಟ್ ಪರವಾಗಿಲ್ಲ, ಮ್ಯಾನೇಜಬಲ್. ಸೊ ಅವ್ರಿಗೆ ಇಮ್ಯೂನ್ ಸಿಸ್ಟಮ್ ಸ್ವಲ್ಪ ಕಮ್ಮಿ ಇರೋದ್ರಿಂದ ಅವ್ರಿಗೆ ವ್ಯಾಕ್ಸಿನೇಷನ್ ಕೊಟ್ಟರೆ ಸೊ ಇದು ಅವ್ರಿಗೆ ಅಫೆಕ್ಟ್ ಆಗಲ್ಲ ಅಂತ ಒಂದು ವಿಷಯಕ್ಕೋಸ್ಕರ ಅದನ್ನೆಲ್ಲ ಕೊಡ್ತಾ ಇದ್ದಾರೆ. ಸೊ ಈ ಒಂದು 7 ಪಾಯಿಂಟ್ಸ್, ಸಾರಿ ಲಾಸ್ಟ್ ಪಾಯಿಂಟ್ ಮಿಸ್ ಆಯ್ತಲ್ಲ, ಕ್ಯಾನ್ ಐ ಡ್ರಿಂಕ್ ಆಲ್ಕೋಹಾಲ್ ಆಫ್ಟರ್ ವ್ಯಾಕ್ಸಿನೇಷನ್ ಅನ್ನೋ ಒಂದು ಕ್ವಶನ್ನು ಇತ್ತು, ಇಂಟ್ರೆಸ್ಟಿಂಗ್ ಆಗಿದೆಯಲ್ಲ ಅಂತ ತಗೊಂಡಿದ್ದೆ. ಬಟ್ ಇದಕ್ಕೆ ಸಿಕ್ಕಿರುವ ರೀಸನ್ ಏನಂದರೆ, ಸೊ ಆ ಥರ ಯಾವುದೂ ಒಂದು ವಿಷಯ ಇಲ್ಲ, ಆ ಥರ ನೀವು ಡ್ರಿಂಕ್ ಮಾಡ್ಬೋದು, ಬಟ್ ಸ್ಟಿಲ್ ನ್ಯಾಚುರಲಿ ಥಿಂಕ್ ಮಾಡಿ ನೋಡಿ. ಸೊ ಎನಿಥಿಂಗ್ ವಿ ಕನ್ಸ್ಯೂಮ್ ಆಲ್ಕೋಹಾಲ್ ಅಲ್ಲ, ಸೊ ಏನಾಗುತ್ತೆ ನಮ್ಮ ಬಾಡಿ ಮೇಲೆ ಅದು ಡೈರೆಕ್ಟಾಗಿ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ. ದೋ ಯು ಎಂಜಾಯ್, ಇಟ್ ಕ್ರಿಯೇಟ್ಸ್ ಎ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳ್ತಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಇಟ್ ಕ್ಯಾನ್ ಬಿ ಅವಾಯ್ಡೆಡ್ ಅಂತ ಹೇಳ್ಬೋದು. ಸೊ ಇದು ನನ್ನ ಒಂದು ರಿವ್ಯೂ, ನನ್ನ ಒಂದು ಅನಿಸಿಕೆ. ಸೊ ಈ ಒಂದು ಕ್ವಶನ್ಸ್ ಆ್ಯಂಡ್ ಆನ್ಸರ್ ಸೀರೀಸ್ ಹೆಂಗಿತ್ತು ಅನ್ನೋದನ್ನು ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. I will meet you with another important video, vaccine related agi matte IPL related agiruva ondu video jothe naale meet aagtini. Until then, see you, bye, take care.